ಚುನಾವಣೆಯಲ್ಲಿ ಪಕ್ಷ ರಾಜಕಾರಣ ಮಾಡ್ತೀವಿ, ಆರೋಪಗಳನ್ನು ಮಾಡ್ತೀವಿ, ಅವರು ಪ್ರತ್ಯಾರೋಪಗಳನ್ನು ಮಾಡ್ತಾರೆ, ಅದು ಬೇರೆ ವಿಚಾರ. ಇಲ್ಲಿ ಬಂದ ಮೇಲೆ ನಮಗೆ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು ರಾಜ್ಯದ ಹಿತ, ರಾಜ್ಯದ ಅಭಿವೃದ್ಧಿ, ಜನರ ರಕ್ಷಣೆ, ಕಾನೂನಿನ ಸುವ್ಯವಸ್ಥೆ, ಎಲ್ಲರೂ ಕೂಡ ನಾವು ಆರ್ಟಿಕಲ್ 14ನಲ್ಲಿ ಏನು ಹೇಳ್ತೀವಿ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅದು ಆಗಬೇಕು. ಇಡೀ 7 ಕೋಟಿ ಕನ್ನಡಿಗರ ಹಿತರಕ್ಷಣೆ ಆಗಬೇಕು, ರಕ್ಷಣೆ ಆಗಬೇಕು, ನಾಡಿನ ಅಭಿವೃದ್ಧಿ ಆಗಬೇಕು. ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಹೋದರೆ ಬಂಡವಾಳ ಹೂಡಿಕೆ ಆಗಲ್ಲ, ಬಂಡವಾಳ ಹೂಡಿಕೆ ಆಗದೆ ಹೋದರೆ ಉದ್ಯೋಗ ಸೃಷ್ಟಿಯಾಗಲ್ಲ, ಉದ್ಯೋಗ ಸೃಷ್ಟಿಯಾಗದೆ ಹೋದರೆ ಒಂದು ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕಾಗಲ್ಲ, ರಾಜ್ಯದ ಅಭಿವೃದ್ಧಿ GDP ಇದೆಯಲ್ಲ ಅದರ ಬೆಳವಣಿಗೆನೂ ಕೂಡ ಆಗಲ್ಲ. ಅದರಿಂದ ಕಾನೂನಿನ ಸುವ್ಯವಸ್ಥೆ ಮತ್ತು ರಾಜ್ಯದ ಬೆಳವಣಿಗೆ ಒಂದಕ್ಕೊಂದಕ್ಕೆ ಪೂರಕವಾಗಿರ್ತಕ್ಕಂಥ ವಿಚಾರಗಳು, ಅಂಥವೆಲ್ಲ ಅನೇಕ ವಿಚಾರಗಳನ್ನು ಈ ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ, ಅದರ ಅಧ್ಯಕ್ಷತೆ ವಹಿಸ್ತಕ್ಕಂಥವರು ನೀವು. ಅಂದರೆ ಈ ಸ್ಥಾನ ಇದೆಯಲ್ಲ, ಭಾಳ ದೊಡ್ಡ ಸ್ಥಾನ, ಅತ್ಯುನ್ನತವಾದಂಥ ಸ್ಥಾನ. ಶಾಸನಸಭೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾದಂಥ ಅತ್ಯುನ್ನತ ಸ್ಥಾನ.